ಮೂರನೆಯ ದಿನಾಂಕ 3/4/2020 ಭಾಗ ತಿಳಿಸಿಕೊಡ್ತಾರೆ. ಮಧುರ ಮಕ್ಕಳೇ, ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ. ನನಗೆ ಒಬ್ಬ ತಂದೆಯ ಜೊತೆ ಮನಸ್ಸು ತೊಡಗಿಸಿದೆಯಾ ಅಥವಾ ಯಾವುದೇ ಕರ್ಮ ಸಂಬಂಧಗಳ ಜೊತೆ ಮನಸ್ಸು ಜೋಡಣೆಯಾಗಿದೆಯಾ? ತಮಗೆ ತಾವು ನೋಡಿಕೊಡಿ ಅಂತಾರೆ ಬಾಬಾ. ಪ್ರಶ್ನೆ, ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ ಎರಡು ಮಾತುಗಳ ಲೆಕ್ಕಾಚಾರ ಪ್ರತಿನಿತ್ಯ ನೋಡಿಕೊಳ್ಬೇಕು? ಉತ್ತರ, ಯೋಗ ಮತ್ತು ಚಲನೆಯ ಲೆಕ್ಕಾಚಾರ ಪ್ರತಿನಿತ್ಯ ನೋಡಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ ಯಾವುದೇ ಡಿಸ್ಸರ್ವಿಸ್ ಮಾಡ್ತಾ ಇಲ್ವ. ಸದಾ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ, ನಾನು ಎಷ್ಟು ಬಾಬರವರನ್ನು ನೆನಪು ಮಾಡ್ತೀನಿ, ನನ್ನ ಸಮಯ ಯಾವ ಪ್ರಕಾರವಾಗಿ ಸಫಲ ಆಗ್ತಾ ಇದೆ, ಬೇರೆಯವರನ್ನಂತೂ ನೋಡ್ತಿಲ್ವ, ಯಾರ ನಾಮರೂಪದ ಜೊತೆ ಮನಸ್ಸನ್ನು ತೊಡಗಿಸಿಲ್ವ, ಇದಿಷ್ಟು ಲೆಕ್ಕಾಚಾರದಲ್ಲಿ ಪ್ರತಿನಿತ್ಯ ಚೆಕ್ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಗೀತು, ಮುಖವನ್ನು ನೋಡಿಕೋ ಪ್ರಾಣಿ, ನೀನೆಷ್ಟು ಪಾಪ ಮಾಡಿದೀಯ ಎಷ್ಟು ಪುಣ್ಯ ಮಾಡಿದೀಯ. ಓಂ ಶಾಂತಿ. ಇದು ಯಾರು ಹೇಳಿದ್ರು? ಬೇಹದಿನ ತಂದೆ ಹೇಳುತ್ತಾ ಇದ್ದಾರೆ. ಏ ಆತ್ಮಗಳೇ, ಪ್ರಾಣಿ ಅಂತಂದ್ರೆ ಅರ್ಥ ಆತ್ಮ. ಹೇಳ್ತಾರಲ್ವ, ಆತ್ಮ ಹೋಯ್ತು ಅಂದ್ರೆ ಪ್ರಾಣ ಹೋಯ್ತು ಅಂತ ಹೇಳಿ. ಈಗ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸ್ಕೊಡುತ್ತಾ ಇದ್ದಾರೆ, ಏ ಆತ್ಮಗಳೇ ನೆನಪು ಮಾಡಿ, ಕೇವಲ ಈ ಜನ್ಮವನ್ನಷ್ಟೇ ನೋಡ್ಕೊಳ್ಬೇಡಿ, ಆದ್ರೆ ಯಾವಾಗ್ಲಿಂದ ತಾವು ತಮ್ಮ ಪ್ರಧಾನರಾದ್ರಿ, ಮೆಟ್ಲನ್ನ ಕೆಳಗಡೆ ಇಡ್ಕೊಂಡು ಬಂದ್ರಿ, ಪತಿತರಾದ್ರಿ, ಅವಾಗ್ಲಿಂದ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಅವಶ್ಯವಾಗಿ ಪಾಪ ಮಾಡಿರಬಹುದು, ಇದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಮಾತಾಗಿದೆ. ಎಷ್ಟು ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ಇದು ಹೇಗೆ ಗೊತ್ತಾಗತ್ತೆ? ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನನ್ನ ಯೋಗ ಎಷ್ಟತ್ತೆ ಬಾಬನ ಜೊತೆಯಲ್ಲಿ, ಎಷ್ಟೆಷ್ಟು ಯೋಗ ಚೆನ್ನಾಗಿರುತ್ತೆ ಅಷ್ಟು ವಿಕರ್ಮಗಳು ವಿನಾಶ ಆಗತ್ತೆ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದ್ದೆ ಆದರೆ ಗ್ಯಾರಂಟಿ ಇದೆ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ. ನಿಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರು ನಿಮಗೆ ನೀವೇ ನೋಡಿಕೊಳ್ಳಿ, ನನಗೆ ಬಾಬನ ಜೊತೆ ಎಷ್ಟು ಯೋಗ ಇರುತ್ತೆ, ಎಷ್ಟೆಷ್ಟು ನಾವು ಯೋಗವನ್ನು ಜೋಡಿಸ್ತೀವಿ ಪವಿತ್ರರಾಗ್ತೀವಿ, ಪಾಪಗಳು ಕಟ್ಟಾಗ್ತಾ ಹೋಗುತ್ತೆ, ಯೋಗ ಹೆಚ್ಚುತ್ತಾ ಹೋಗುತ್ತೆ. ಪವಿತ್ರರಾಗಲಿಲ್ಲ ಅಂದರೆ ಯೋಗನೂ ಸಹ ಜೋಡಣೆ ಆಗೋದಿಲ್ಲ. ಈ ರೀತಿನೂ ಕೆಲವು ಮಕ್ಕಳಿದ್ದಾರೆ, ಪೂರ್ತಿ ದಿನದಲ್ಲಿ 15 ನಿಮಿಷವೂ ಸಹ ಬಾಬರವರ ನೆನಪಲ್ಲಿ ಇರುವುದಿಲ್ಲ. ನಿಮ್ಮ ಜೊತೆ ನೀವೇ ಕೇಳ್ಕೊಳ್ಳಿ, ನನ್ನ ಮನಸ್ಸು ಬಾಬನ ಜೊತೆ ಇದೆಯಾ ಅಥವಾ ಯಾವುದೇ ದೇಹದಾರಿಯ ಜೊತೆಯಲ್ಲಿ ಇದೆಯಾ, ಕರ್ಮ ಸಂಬಂಧಗಳ ಜೊತೆಯಲ್ಲಿ ಇದೆಯಾ? ಮಾಯೆಯ ಬಿರುಗಾಳಿಗಳಲ್ಲಿ ಮಕ್ಕಳು ಬಂದು ಬಿಡುತ್ತೀರಾ ಇವ? ಮಾಯೆ ಬಿರುಗಾಳಿಯಲ್ಲಿ ತಂದು ಬಿಡುತ್ತೆ ಅಲ್ವ? ಸ್ವಯಂ ತಿಳ್ಕೊಳ್ಬಹುದು ನನ್ನ ಅವಸ್ಥೆ ಹೇಗಿದೆ ಎಂದು. ಶುಭಾಬರವರ ಜೊತೆ ಮನಸ್ಸು ತೊಡಗಿದೆಯಾ ಅಥವಾ ಯಾವುದೇ ದೇಹದಾರಿಯ ಜೊತೆಯಲ್ಲಿ ತೊಡಗಿದೆಯಾ? ಕರ್ಮ ಸಂಬಂಧಗಳ ಜೊತೆ ಇದೆಯಾ? ತಿಳ್ಕೊಳ್ಬೇಕು, ನನ್ನ ವಿಕರ್ಮ ಬಹಳ ಇದೆ ಎನ್ನು ಮಾಯೆ ಗುಂಡಿಯಲ್ಲಿ ಹಾಕ್ಬಿಟ್ಟಿದೆ. ಸ್ಟೂಡೆಂಟ್ಸು ಆಂತರಿಕದಲ್ಲಿ ತಿಳ್ಕೊಳ್ತಾರೆ ನಾವು ಪಾಸ್ ಆಗ್ತೀವ ಇಲ್ವ. ವಿದ್ಯಾರ್ಥಿಗಳಿಗೆ ತಮಗೆ ತಾವೇ ಅರ್ಥ ಮಾಡ್ಕೊಳ್ತಾರೆ ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅಂದ್ಬಿಟ್ಟು. ಮತ್ತೆ ಚೆನ್ನಾಗಿ ಓದ್ತಿದ್ದೀವ ಇಲ್ವ ಇದು ಗೊತ್ತಾಗತ್ತೆ. ನಂಬರ್ 1 ಅಂತೂ ಇದ್ದೇ ಇದ್ದಾರೆ ಅಲ್ವಾ? ಆತ್ಮನಿಗೆ ತನ್ನ ಕಲ್ಯಾಣ ಮಾಡಿಕೊಳ್ಬೇಕು ಬಾಬಾ ಡೈರೆಕ್ಷನ್ಸ್ ಕೊಡ್ತಾರೆ. ಒಂದು ವೇಳೆ ನೀವು ಪುಣ್ಯಾತ್ಮ
ಮಾಡಿ ಶ್ರೇಷ್ಠ ಪದವಿಯನ್ನ ಪಡೆಯಲು ಬಯಸುವುದಾದ್ರೆ ಪವಿತ್ರತೆ ಫಸ್ಟ್ ಬೇಕು ಅಂತಾರೆ ಬಾಬರವರು. ಬಂದಿರೋದು ಸಹ ಪವಿತ್ರರಾಗಿ, ಮತ್ತೆ ಹೋಗ್ಬೇಕಾಗಿರುವುದು ಸಹ ಪವಿತ್ರರಾಗಿ. ಪತಿತರೆಲ್ಲರಿಗೂ ಸಹ ಶ್ರೇಷ್ಠ ಪದವಿಯನ್ನ ಪಡೆಯಲಿಕ್ಕಾಗಲ್ಲ. ಸದಾ ತಮ್ಮ ಮನಸ್ಸಿನಿಂದ ತಾವು ಕೇಳಿಕೊಳ್ಳಿ, ನಾವಿಷ್ಟು ಬಾಬರವರನ್ನ ನೆನಪು ಮಾಡುತ್ತೇವೆ, ಮತ್ತೆ ನಾವೇನ್ ಮಾಡುತ್ತಿದ್ದೇವೆ, ಇದಂತೂ ಅವಶ್ಯಕವಾಗಿದೆ ಅಲ್ವಾ? ಹಿಂದೆ ಬಿಚಾಡಿವೆ ವೈದ್ಯಕೀಯ ಸ್ಟೂಡೆಂಟ್ಗೆ ದಿಂತೂ ಕಾತಾ ಲಾಸ್ಟಲ್ಲಿ ಕುಳಿತಿರುವಂತಹ ವಿದ್ಯಾರ್ಥಿಗಳ ಮನಸ್ಸಂತೂ ತಿನ್ನತ್ತೆ. ಪುರುಷಾರ್ಥ ಮಾಡ್ತಾ ಶ್ರೇಷ್ಠ ಪದವಿಯನ್ನ ಪಡಿಬೇಕಾಗಿದೆ, ಆದ್ರೆ ನಡತೆಯೂ ಸಹ ಆ ರೀತಿ ಇರಬೇಕು ಅಲ್ವಾ? ಬಾಬರವರನ್ನ ನೆನಪು ಮಾಡಿ ತಮ್ಮ ತಲೆಯ ಮೇಲೆ ಇರುವ ಪಾಪದ ಹೊರೆಯನ್ನ ಇಳಿಸ್ಕೊಳ್ಬೇಕು. ಪಾಪದ ಹೊರೆ ಬಾಬನ ನೆನಪಿನ ಹೊರತು ಇಳಿಸ್ಕೊಳಕ್ಕಾಗಲ್ಲ ಅಂತಾರೆ ಬಾಬ. ಎಷ್ಟೆಷ್ಟು ತಂದೆಯ ಜೊತೆಯಲ್ಲಿ ಯೋಗ ಜೋಡಿಸ್ತೀರ ಅಷ್ಟು ಪಾಪದ ಹೊರೆಯಿಂದ ಮುಕ್ತರಾಗ್ತೀರ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಹೇಳ್ತಾ ಇದ್ದಾರೆ, ನಾನು ತಂದೆಯನ್ನ ನೆನಪು ಮಾಡಿದ್ದೆ ಆದ್ರೆ ವಿಕರ್ಮಗಳು ವಿನಾಶ ಆಗತ್ತೆ. ಸಮಯ ಬಹಳ ಸಮೀಪ ಬಂದಿದೆ, ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಅಚಾನಕ್ ಹೇಗೆ ಹೇಗೆ ಆಕ್ಸಿಡೆಂಟ್ಸ್ ಆಗ್ಬಿಡತ್ತೆ. ಅಕಾಲ ಮೃತ್ಯುವಿನ ಫುಲ್ ಸೀಸನ್ ಅಂತಾರೆ ಬಾಬ. ಅಕಾಲ ಮೃತ್ಯುವಿನ ಫುಲ್ ಸೀಸನ್ ನಡೀತಾ ಇದೆ. ಪ್ರತಿಯೊಬ್ಬರೂ ತಮ್ಮನ್ನ ತಾವು ಚೆಕ್ ಮಾಡಿಕೊಂಡು ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಬೇಕಾಗಿದೆ. ಪೂರ್ತಿ ದಿನದ ಲೆಕ್ಕಾಚಾರ ನೋಡ್ಕೊಳ್ಬೇಕು, ಯೋಗ ಮತ್ತು ನಡತೆಯ ಲೆಕ್ಕಾಚಾರ. ನಾವು ಪೂರ್ತಿ ದಿನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ? ಮನಸ್ಸ ವಾಚದಲ್ಲಿ ಫಸ್ಟ್ ಬರ್ತೀರಾ, ಅನಂತರ ಕರ್ಮದಲ್ಲಿ ಬರ್ತೀರಾ? ಈಗ ತಾವು ಮಕ್ಕಳಿಗೆ ರೈಟಿಯಸ್ ಬುದ್ಧಿ ಸಿಕ್ಕಿದೆ ಅಲ್ವಾ? ಅಂದಾಗ ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು, ಯಾರಿಗೂ ಮೋಸ ಮಾಡುತ್ತಾ ಇಲ್ವಾ? ವ್ಯರ್ಥ ಸುಳ್ಳಿನ ಮಾತುಗಳನ್ನ ಮಾತಾಡಲ್ವಾ? ಡಿಸರ್ವಿಸ್ ಮಾಡುತ್ತಾ ಇಲ್ವಾ? ಯಾರ ನಾಮರೂಪದಲ್ಲಿ ಸಿಕ್ಕಾಕೊಳ್ತಾ ಇಲ್ವಾ? ಯಜ್ಞ ಪಿತನ ನಿಂದನೆಯನ್ನ ಮಾಡಿಸ್ತಾ ಇಲ್ವಾ? ಇದಿಷ್ಟು ತಮ್ಮ ಮನಸ್ಸಿನಿಂದ ತಾವೇ ಕೇಳಿಕೊಳ್ಬೇಕು. ಬಾಬಾ ಹೇಳ್ತಾರೆ, ಯಾರಿಗೂ ದುಃಖ ಕೊಡಬೇಡಿ, ಒಬ್ಬ ಬಾಬರವರ ನೆನಪಿನಲ್ಲಿ ಇರಿ. ಇದು ಬಹಳ ಜಬರ್ದಸ್ತ್ ಚಿಂತೆ ನಿಮ್ಗೆ ಸಿಕ್ಕಿದೆ. ಒಂದ್ ವೇಳೆ ನಾವು ನೆನಪಿನಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಏನು ಗತಿ ಆಗತ್ತೆ ಈ ಸಮಯ? ತಪ್ಪುಗಳು ಮಾಡ್ತಾನೆ ಇದ್ದೀರ ಅಂದ್ರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇದು ಸಹ ತಿಳ್ಕೊಂಡಿದ್ದೀರಾ, ಯಾರು ಹಗುರವಾದ ಪದವಿಯನ್ನ ಪಡೆಯುವಂತಹವ್ರು ಇರ್ತಾರೆ ಅವರು ಅಂತಹ ಪದವಿಯನ್ನೇ ಪಡ್ಕೊಳ್ತಾರೆ. ಬುದ್ಧಿಯಲ್ಲಿ ತಿಳ್ಕೊಳ್ಬಹುದು ನಾವೇನ್ ಮಾಡಬೇಕು. ಎಲ್ಲರಿಗೂ ಇದೇ ಮಂತ್ರವನ್ನ ಕೊಡಿ ಬಾಬರವರನ್ನ ನೆನಪು ಮಾಡಿ ಎಂದು. ಲಕ್ಷವೂ ಸಹ ತಾವು ಮಕ್ಕಳಿಗೆ ಸಿಕ್ಕಿದೆ. ಈ ಮಾತುಗಳನ್ನ ಪ್ರಪಂಚದವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಮೊಟ್ಟ ಮೊದಲು ಮುಖ್ಯ ಮಾತಾಗಿದೆ ತಂದೆಯನ್ನ ನೆನಪು ಮಾಡುವಂತಹದ್ದು. ರಚಯಿತ ಮತ್ತೆ ರಚನೆಯ ಜ್ಞಾನ ಅಂತೂ ಸಿಕ್ಕಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಪಾಯಿಂಟ್ಸು ತಿಳಿಸ್ಕೊಡ್ಲಿಕ್ಕೋಸ್ಕರ ಕೊಡಲಾಗತ್ತೆ. ಹೇಗೆ ವಿರಾಟ ರೂಪದ ಚಿತ್ರ ಇದೆ, ಇದ್ರ ಬಗ್ಗೆ ನೀವು ಎಲ್ಲರಿಗೂ ತಿಳಿಸ್ಬಹುದು. ಹೇಗೆ ವರ್ಣಗಳಲ್ಲಿ ಬರ್ತೀವಿ, ನಿಮ್ಮ ಮೆಟ್ಲಿನ ಚಿತ್ರ ಪಕ್ಕದಲ್ಲಿ ಇಟ್ಕೋಬೇಕು ಅಂತಾರೆ ಬಾಬಾ. ಪೂರ್ತಿ ದಿನ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೀತಾ ಇರಬೇಕು, ನಾವು ಹೇಗೆ ಅನ್ಯ ಆತ್ಮಗಳಿಗೆ ತಿಳಿಸುವುದು ಎಂದು. ಸರ್ವಿಸ್ ಮಾಡುವುದರಿಂದಲೇ ತಂದೆಯ ನೆನಪಿರುತ್ತೆ, ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶ ಆಗುತ್ತೆ. ತಮ್ಮ ಕಲ್ಯಾಣವನ್ನು ಸಹ ಮಾಡಿಕೊಳ್ಬೇಕಾಗಿದೆ. ಬಾಬಾ ತಿಳಿಸ್ಕೊಡುತ್ತಾರೆ, ನಿಮ್ಮ ಮೇಲೆ 63 ಜನ್ಮಗಳ ಪಾಪ
ಈಗ ನನ್ನ ಮಕ್ಕಳಾಗಿದ್ದು ಯಾವುದೇ ಪಾಪ ಕರ್ಮವನ್ನ ಮಾಡಬೇಡಿ. ಸುಳ್ಳು, ಶೈತಾನಿ, ಮನೆ ಒಡೆಯೋದು, ಅಲ್ಲಸಲ್ಲದ ಮಾತುಗಳ ಮೇಲೆ ವಿಶ್ವಾಸ ಮಾಡೋದು, ಈ ದುರ್ದತನದ ಕೆಲಸ ಬಹಳ ನುಕ್ಸಾನಕಾರಕ, ನಷ್ಟಕಾರಿಯಾಗಿದೆ. ತಂದೆಯ ಜೊತೆ ಯೋಗವನ್ನೇ ಮುರಿದು ಬಿಡುತ್ತೆ, ಎಷ್ಟು ಪಾಪ ಆಗ್ಬಿಡುತ್ತೆ. ಸರ್ಕಾರದಲ್ಲಿಯೂ ಕೂಡ ಅಂತಹ ದುರ್ತರಿರ್ತಾರೆ, ಸರ್ಕಾರದ ಮಾತುಗಳು ಬೇರೆ ಶತ್ರುಗಳಿಗೆ ಹೋಗಿ ಹೇಳ್ಬಿಡುತ್ತಾರೆ, ಬಹಳ ನಷ್ಟವನ್ನ ಮಾಡುತ್ತಾರೆ, ಮತ್ತೆ ಅಂತಹವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತೆ. ತಾವು ಮಕ್ಕಳ ಮುಖದಿಂದ ಸದೈವ ಜ್ಞಾನರತ್ನಗಳೇ ಹೊರಬರಬೇಕು, ಉಲ್ಟಾ ಸುಲ್ಟಾ ಸಮಾಚಾರಗಳನ್ನು ಕೂಡ ಪರಸ್ಪರದಲ್ಲಿ ಕೇಳಬಾರದು. ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು. ನೀವು ಹೇಗೆ ತಂದೆಯ ಜೊತೆ ಯೋಗ ಜೋಡಿಸ್ತೀರಾ, ಹೇಗೆ ಬೇರೆಯವರಿಗೆ ತಿಳಿಸ್ಕೊಡ್ತೀರಾ, ಈ ವಿಚಾರ ಪೂರ್ತಿ ದಿನ ನಡೀತಾ ಇರಬೇಕು. ಚಿತ್ರಗಳ ಮುಂದೆ ಹೋಗಿ ಕುಳಿತುಕೊಳ್ಳಿ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಅಲ್ವಾ? ಭಕ್ತಿ ಮಾರ್ಗದಲ್ಲಂತೂ ಅನೇಕ ಪ್ರಕಾರದ ಚಿತ್ರಗಳನ್ನ ಪೂಜಿಸ್ತಿರ್ತಾರೆ, ಅಂದ್ರೆ ಏನು ಗೊತ್ತಿಲ್ಲ, ಬ್ಲೈಂಡ್ ಫೇತ್ ಅಂತಾರೆ ಬಾಬರವರು, ಮೂಢನಂಬಿಕೆ ಬಹಳ ಇದೆ. ಮೂರ್ತಿ ಪೂಜೆ ಎಲ್ಲ ಮಾಡುತ್ತಾರೆ, ಆದ್ರೆ ಬಾಬಾ ಹೇಳ್ತಾರೆ ಈ ಮಾತುಗಳಲ್ಲಿ ಭಾರತ ಬಹಳ ಪ್ರಸಿದ್ಧ ಇದೆ. ಈಗ ನೀವು ಈ ಮಾತುಗಳನ್ನ ತಿಳಿಸ್ಕೊಳ್ಳುವುದರಲ್ಲಿ ಎಷ್ಟು ಪರಿಶ್ರಮ ಪಡುತ್ತೀರಾ? ಪ್ರದರ್ಶಿನಿಯಲ್ಲಿ ಎಷ್ಟೊಂದು ಆತ್ಮಗಳು ಬರುತ್ತಾರೆ, ಭಿನ್ನ ಭಿನ್ನ ಪ್ರಕಾರದವರು ಇರ್ತಾರೆ, ಕೆಲವರು ತಿಳ್ಕೊಳ್ತಾರೆ, ಇನ್ ಕೆಲವರು ಬರೀ ನೋಡ್ಲಿಕ್ಕೆ ಯೋಗ್ಯ ಆಗಿರ್ತಾರಷ್ಟೆ, ನೋಡಿ ತಿಳ್ಕೊಂಡು ಹೋಗ್ಬಿಡ್ತಾರೆ. ದೇಖ ಲೇಂಗೆ ಫಿರ್ ಸೆಂಟರ್ ಪರ್ ಕಬ್ಬಿ ನಹಿ ಆತೆ ಹೇ, ನೋಡ್ತೀವಿ ಅಂತ ಹೇಳಿ ಹೋಗ್ತಾರೆ, ಅಂದ್ರೆ ಮತ್ತವತ್ತು ಸೆಂಟರ್ ಅಲ್ಲಿ ಬರೋದೇ ಇಲ್ಲ. ದಿನ ಪ್ರತಿದಿನ ಪ್ರಪಂಚದ ಸ್ಥಿತಿಯು ಸಹ ಕೆಡ್ತಾನೆ ಹೋಗುತ್ತೆ, ಜಗಳಗಳು ಬಹಳ ಆಗತ್ತೆ. ಹೊರದೇಶದಲ್ಲಿ ನೋಡಿ ಏನೇನ್ ನಡೀತಾ ಇದೆ, ಬಾತ್ ಮತ್ತು ಪೂಜೆ, ಹೊರದೇಶದಲ್ಲಿ ಏನೇನ್ ನಡೀತಾ ಇದೆ ಅಂತ ಮಾತನ್ನೇ ಕೇಳಬೇಡಿ. ಎಷ್ಟು ಜನ ಸಾಯ್ತಾರೆ, ತಮೋ ಪ್ರಧಾನ ಪ್ರಪಂಚ ಅಲ್ವಾ? ಬಲೆ ಹೇಳ್ತಾರೆ ಬಾಂಬ್ಸ್ ತಯಾರು ಮಾಡಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಅವರು ಹೇಳ್ತಾರೆ ನಿಮ್ಮ ಹತ್ರ ಇಷ್ಟೊಂದು ಬಾಂಬ್ಸ್ ಇಟ್ಕೊಂಡಿದ್ದೀರಾ, ಮತ್ತೆ ನಾವ್ಯಾಕೆ ತಯಾರು ಮಾಡಬಾರ್ದು? ಇಲ್ಲ ಅಂತ ಹೇಳಿದ್ರೆ ಗುಲಾಮರಾಗಿನೇ ನಾವು ಇರಬೇಕಾಗತ್ತೆ ಅಂತ ಹೇಳಿ ಬಾಂಬ್ಸ್ ತಯಾರು ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಏನೆಲ್ಲ ಮತ ಈಗ ಬರುತ್ತಾ ಇದೆ, ಮನುಷ್ಯರ ಮತ ಇದೆ, ಎಲ್ಲ ವಿನಾಶಕ್ಕಾಗಿ, ವಿನಾಶ ಅಂತೂ ಆಗ್ಲೇಬೇಕು. ಹೇಳ್ತಾರೆ ಶಂಕರ ಪ್ರೇರಕ ಆಗಿದ್ದಾರೆ ಅಂದ್ಬಿಟ್ಟು, ಆದ್ರೆ ಇದರಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ. ನಾವಂತೂ ಡ್ರಾಮಾದ ಮೇಲೆ ನಿಂತಿದ್ದೀವಿ, ಮಾಯೆ ಬಹಳ ತೀಕ್ಷ್ಣವಾಗಿದೆ. ಬಾಬಾ ಹೇಳ್ತಾರೆ ನನ್ನ ಮಕ್ಕಳನ್ನು ಸಹ ವಿಕಾರಗಳಲ್ಲಿ ಬೀಳಿಸ್ಬಿಡುತ್ತೆ ಮಾಯೆ. ಎಷ್ಟು ತಿಳಿಸ್ಕೊಳ್ಳಾಗುತ್ತೆ, ದೇಹದ ಜೊತೆ ಪ್ರೀತಿ ಇಟ್ಕೋಬೇಡಿ, ನಾಮ ರೂಪದಲ್ಲಿ ಸಿಕ್ಕಾಕೊಳ್ಬೇಡಿ ಎಂದು. ಆದ್ರೆ ಮಾಯೆಯೂ ಸಹ ತಮೋ ಪ್ರಧಾನ, ಈ ರೀತಿ ಇದೆ, ದೇಹದಲ್ಲೇ ಸಿಕ್ಕಾಕಿಸ್ಬಿಡತ್ತೆ, ಏಕದಂ ಮೂಗಿಳ್ಕೊಂಡ್ಬಿಡತ್ತೆ, ಗೊತ್ತೇ ಆಗೋದಿಲ್ಲ. ತಂದೆ ಎಷ್ಟು ತಿಳಿಸ್ಕೊಡ್ತಾರೆ ಶ್ರೀಮತದಂತೆ ನಡೆಯಿರಿ ಎಂದು, ಆದ್ರೆ ನಡೆಯೋದೇ ಇಲ್ಲ. ರಾವಣನ ಮತದಂತೆ ತಕ್ಷಣ ಬುದ್ಧಿಯಲ್ಲಿ ತಗೊಂಡ್ಬಿಡ್ತಾರೆ, ರಾವಣ ಮತ ತಕ್ಷಣ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ, ರಾವಣ ಜೈಲಿನಿಂದ ಬಿಡೋದೇ ಇಲ್ಲ. ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಆತ್ಮ ಎಂದು ತಿಳಿಯಿರಿ, ತಂದೆಯನ್ನ ನೆನಪ್ ಮಾಡಿ, ಬಸ್ ಅದು ಹಂಗೈ. ಈಗಂತೆ ಮನೆಗೆ ನಾವು ಹೋಗ್ಬೇಕು, ಅರ್ಧಕಲ್ಪದ ರೋಗಗಳಿಂದ ನಾವು ಬಿಡುಗಡೆ ಆಗ್ತಾ ಇದ್ದೀವಿ. ಸತ್ಯಯುಗದಲ್ಲಂತೂ ನಿರೋಗಿ ಕಾಯ ಇರುತ್ತೆ. ಇಲ್ಲಿ ಎಷ್ಟು ರೋಗಗಳಿದೆ, ಇದು ರವರವ ನರಕವಾಗಿದೆ. ಬಲಿಯವರು ಗರುಡ ಪುರಾಣವನ್ನ ಓದ್ತಾರೆ, ಆದ್ರೆ ಓದೋದು ಅಥವಾ ಕೇಳುವಂತಹವರಿಗೆ ಏನು ಅರ್ಥನೂ ಸಹ ಆಗೋದಿಲ್ಲ. ಬಾಬಾ ಸ್ವಯಂ ಹೇಳ್ತಾ ಇದ್ದಾರೆ ಮೊದಲು ಭಕ್ತಿಯನ್ನ ಶೇಷ್ ಇರ್ತಾ ಇತ್ತು,
ಭಕ್ತಿಯಿಂದ ಭಗವಂತ ಸಿಗ್ತಾರೆ ಎಂದು ಕೇಳಿ ಖುಷಿಯಾಗಿ ಭಕ್ತಿ ಮಾಡ್ತಾನೆ ಇದ್ರು ಭಕ್ತರು. ಪತಿತರಾದಾಗ ಕರೀತಾರೆ ಏ ಪತಿತ ಪಾವನ ಬನ್ನಿ ಎಂದು. ಭಕ್ತಿ ಮಾಡುತ್ತಾರೆ ಇದಂತೂ ಒಳ್ಳೆಯದೇ, ಆದರೆ ಭಗವಂತನನ್ನ ಯಾಕೆ ನೆನಪು ಮಾಡೋದು? ತಿಳ್ಕೊಳ್ತಾರೆ ಭಗವಂತ ಬಂದು ಭಕ್ತಿಯ ಫಲ ಕೊಡ್ತಾರೆ ಎಂದು. ಏನು ಫಲ ಕೊಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಗೀತೆ ಓದುವಂತಹವರಿಗೂ ನೀವು ತಿಳಿಸ್ಕೊಡಿ, ಅವರು ನಮ್ಮ ಧರ್ಮದವರು. ಮೊದಲು ಮುಖ್ಯ ಮಾತಾಗಿದೆ ಗೀತೆಯಲ್ಲಿ ಭಗವಾನುವಾಚ. ಈಗ ಗೀತೆಯ ಭಗವಂತ ಯಾರಾಗಿದ್ದಾರೆ? ಭಗವಂತನ ಪರಿಚಯ ಅಂತೂ ಕೊಡಬೇಕು ಅಲ್ವಾ? ನಿಮಗಂತೂ ಈಗ ಗೊತ್ತಾಗಿದೆ ಆತ್ಮ ಏನಾಗಿದೆ, ಪರಮಾತ್ಮ ಏನಾಗಿದ್ದಾರೆ. ಮನುಷ್ಯರು ಜ್ಞಾನದ ಮಾತುಗಳಿಂದ ಎಷ್ಟು ಭಯ ಪಡ್ತಾರೆ, ಭಕ್ತಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅವರಿಗೆ. ಜ್ಞಾನ ಸೆ ತೀ ಹೋಸ್ ದೂರ್ ಬಾಗತೆ ಹೇ, ಜ್ಞಾನದಿಂದ ಮುರಳಿ ದೂರ ಹೋಗ್ಬಿಡ್ತಾರೆ, ಭಕ್ತಿ ಇಷ್ಟ ಆಗ್ಬಿಡತ್ತೆ. ಅರೇ ಪಾವನರಾಗೋದು ಒಳ್ಳೆಯದಲ್ವಾ? ಈಗ ಪಾವನ ಪ್ರಪಂಚದ ಸ್ಥಾಪನೆ, ಪತಿತ ಪ್ರಪಂಚದ ವಿನಾಶ ಅಂತೂ ಆಗ್ಲೇಬೇಕು, ಆದ್ರೆ ಬಿಲ್ಕುಲ್ ಕೇಳೋದೇ ಇಲ್ಲ. ತಂದೆಯ ಡೈರೆಕ್ಷನ್ ಆಗಿದೆ, ಬಾಬರವರ ಮಾರ್ಗದರ್ಶನ ಆಗಿದೆ, ಮಕ್ಕಳ ಕೆಟ್ಟದನ್ನ ಕೇಳಬೇಡಿ, ಕೆಟ್ಟದನ್ನ ಹೇಳಬೇಡಿ, ನೋಡಬೇಡಿ, ಯೋಚನೆಯೂ ಮಾಡಬೇಡಿ. ಮಾಯಾಪಿಕೆ ಹತಿ ಹೇ, ಬಾಬಾ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡಿ, ಹೇಳಬೇಡಿ, ಕೇಳಬೇಡಿ, ಮಾಡಬೇಡಿ ಅಂತ. ಮಾಯೆ ಹೇಳತ್ತೆ ಈ ಅನ್ನೋ ಬಾಬಾ ಕಿ ಬಾತೆ, ಬಾಬನ ಮಾತುಗಳನ್ನ ಕೇಳಬೇಡಿ ಅಂತ ಹೇಳ್ಕೊಡುತ್ತೆ. ಮಾಯೆಯ ಡೈರೆಕ್ಷನ್ ಆಗಿದೆ ಶಿವಬಾಬರವರ ಜ್ಞಾನವನ್ನ ಕೇಳಬೇಡಿ ಎಂದು. ಈ ರೀತಿ ಜೋರಾಗಿ ಮಾಯೆಯ ಪೆಟ್ಟು ಬೀಳತ್ತೆ, ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳೋದೇ ಇಲ್ಲ, ಬಾಬರವರನ್ನ ನೆನಪೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಿತ್ರ ಸಂಬಂಧಿಕರು ಮತ್ತು ದೇಹದಾರಿಗಳ ನೆನಪೇ ಬರ್ತಾ ಇರತ್ತೆ, ಬಾಬರವರ ಆಜ್ಞೆಯನ್ನ ಒಪ್ಪಿಕೊಳ್ಳೋದೇ ಇಲ್ಲ. ಬಾಬಾ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ, ಮತ್ತೆ ಅವಾಜ್ಞಾಕಾರಿಗಳಾಗ್ಬಿಟ್ಟು ಮಕ್ಕಳು ಹೇಳ್ತಾರೆ ನಾವು ನಮ್ಗೆ ಇಂತಹವ್ರು ಬೇರೆಯವರ ನೆನಪಾಗತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅವಾಜ್ಞಾಕಾರಿಗಳಾಗಿ ಬಾಬರವ್ರಿಗೆ ಹೇಳ್ತಾರೆ ಬಾಬಾ ನಮ್ಗೆ ಬೇರೆಯವರ ನೆನಪಾಗತ್ತೆ ಅಂದ್ಬಿಟ್ಟು. ನೆನಪು ಬರುತ್ತೆ ಅಂದ್ರೆ ಬಿದ್ದೋಗ್ತೀರ, ಇಂತಹ ಮಾತುಗಳ ಜೊತೆ ನಿಮಗೆ ತಿರಸ್ಕಾರ ಬರಬೇಕು. ದೇಹದಾರಿಗಳನ್ನ ನೆನಪು ಮಾಡೋದು, ದೇಹದ ಪ್ರಪಂಚವನ್ನ ನೆನಪು ಮಾಡೋದು, ದೇಹವನ್ನ ನೆನಪು ಮಾಡೋದು, ಇದರಿಂದ ತಿರಸ್ಕಾರ ಬರಬೇಕು. ಇದು ಬಿಲ್ಕುಲ್ ಚೀಚಿ ಪ್ರಪಂಚ. ನಮಗಾಗಿ ಹೊಸ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ, ತಾವು ಮಕ್ಕಳಿಗೆ ತಂದೆ ಸೃಷ್ಟಿ ಚಕ್ರದ ಪರಿಚಯ ಸಿಕ್ಕಿದೆ ಅಂದಾಗ ವಿದ್ಯಾಭ್ಯಾಸದಲ್ಲಿ ತೊಡಗಿ ಬಿಡಬೇಕು ಪೂರ್ಣವಾಗಿ. ಬಾಬಾ ಹೇಳ್ತಾರೆ ನಿಮ್ಮ ಆಂತರಿಕವನ್ನ ನೋಡಿಕೊಳ್ಳಿ. ನಾರದನ ಉದಾಹರಣೆ ಇದೆ ಅಲ್ವಾ, ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ನೋಡಿಕೊಳ್ಳಿ, ನಾನು ತಂದೆಯನ್ನ ನೆನಪು ಮಾಡುತ್ತಾ ಇದ್ದೀನ, ನೆನಪಿನಿಂದಲೇ ಪಾಪಗಳು ಭಸ್ಮ ಆಗತ್ತೆ, ಎಂತಹ ಪರಿಸ್ಥಿತಿಯಲ್ಲೂ ನೆನಪು ಒಬ್ಬ ಶಿವಬಾಬರವರನ್ನೇ ಮಾಡಬೇಕು, ಬೇರೆ ಯಾರ ಜೊತೆಯಲ್ಲಿಯೂ ಕೂಡ ಪ್ರೀತಿ ಇಟ್ಕೊಳ್ಬಾರದು, ಅಂತಿಮದಲ್ಲಿ ಶಿವಬಾಬರವರ ನೆನಪಿರಬೇಕು, ಆಗ ಪ್ರಾಣ ತನುವಿನಿಂದ ಹೋಗ್ಬೇಕು. ಶಿವಬಾಬರವರ ನೆನಪಿರಬೇಕು ಮತ್ತು ಸ್ವದರ್ಶನ ಚಕ್ರದ ಜ್ಞಾನವಿರಬೇಕು. ಸ್ವದರ್ಶನ ಚಕ್ರಧಾರಿಗಳು ಯಾರು ಇದು ಸಹ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರಿಗೂ ಈ ಜ್ಞಾನ ಯಾರು ಕೊಟ್ರು? ಬ್ರಾಹ್ಮಣರನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಯಾರು ಮಾಡಿದ್ರು? ಪರಂಪಿತ ಪರಮಾತ್ಮ ಬಿಂದುವಾಗಿದ್ದಾರೆ. ಏನ್ ಅವರು ಸ್ವದರ್ಶನ ಚಕ್ರಧಾರಿ ಆಗಿದ್ದಾರ? ಬಾಬಾನು ಸಹ ಸ್ವದರ್ಶನ ಚಕ್ರಧಾರಿ ಇದ್ದಾರ ಇದ್ದಾರ ಇಲ್ಲ? ಹಾ ಬೆಳೆತವೋ, ಅವರು ಸ್ವದರ್ಶನ ಚಕ್ರಧಾರಿಗಳು ಮೊದಲು ಅವರಿದ್ದಾರೆ, ಅದಕ್ಕೆ ನಮ್ಗೆ ಹೇಳ್ಕೊಡ್ತಾರೆ. ಇಲ್ಲ ಅಂದ್ರೆ
ನಿಮ್ಮನ್ನ ಬ್ರಾಹ್ಮಣರನ್ನಾಗಿ ಯಾರು ಮಾಡ್ತಾರೆ? ಪೂರ್ತಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬಾಬರವರಲ್ಲಿ ಇದೆ. ತುಮಾರಿ ಆತ್ಮ ಬಿ ಬಂತೇ ಹೇ ಒಬ್ಬ ಬಿ ಆತ್ಮ, ನೀವು ಕೂಡ ಆತ್ಮ ಆಗಿದ್ದೀರ, ಬಾಬರವರು ಕೂಡ ಆತ್ಮ ಆಗಿದ್ದಾರೆ, ಆದರೆ ಅವರು ಪರಮಾತ್ಮ. ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿಗೆ ಚಕ್ರಧಾರಿ ಮಾಡಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಪರಮಾತ್ಮ ತ್ರಿಕಾಲದರ್ಶಿ ತ್ರಿಮೂರ್ತಿ ತ್ರಿನೇತ್ರಿ ಆಗಿದ್ದಾರೆ. ಅವರು ನಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತಾರೆ. ಅವರು ಸಹ ಅವಶ್ಯವಾಗಿ ಮನುಷ್ಯನ ತನುವಿನಲ್ಲಿ ಬಂದು ಹೇಳಿಕೊಡುತ್ತಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವಶ್ಯವಾಗಿ ರಚಯಿತ ತಂದೆಯೇ ತಿಳಿಸ್ಕೊಡ್ತಾರೆ ಅಲ್ವಾ? ರಚಯಿತನ ಬಗ್ಗೆನೆ ಯಾರಿಗೂ ಗೊತ್ತಿಲ್ಲ ಅಂದಾಗ ರಚನೆಯ ಜ್ಞಾನ ಎಲ್ಲಿಂದ ಬರುತ್ತೆ ಮನುಷ್ಯರಿಗೆ? ಈಗ ನೀವು ತಿಳ್ಕೊಂಡಿದ್ದೀರಾ, ಶಿವ ಬಾಬಾರವರೇ ಸ್ವದರ್ಶನ ಚಕ್ರಧಾರಿ, ಜ್ಞಾನ ಸಾಗರ ಆಗಿದ್ದಾರೆ. ಅವರು ತಿಳ್ಕೊಳ್ತಾರೆ ನಾವು ಹೇಗೆ 84 ಜನ್ಮಗಳ ಚಕ್ರದಲ್ಲಿ ಬರ್ತೀವಿ ಎಂದು. ಸ್ವಯಂ ತಂದೆ ಪುನರ್ಜನ್ಮದಲ್ಲಿ ಬರಲ್ಲ, ಆದ್ರೆ ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ಜ್ಞಾನ ಇದೆ, ಅದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲು ಶಿವ ಬಾಬಾ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ. ಶಿವ ಬಾಬರವರೇ ನಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ, ಪಾವನರನ್ನಾಗಿ ಮಾಡುತ್ತಾರೆ. ಯಾಕೆ ಅಂದ್ರೆ ಅವರು ಪತಿತ ಪಾವನ ಆಗಿದ್ದಾರೆ, ರಚಯಿತನು ಅವರೇ ಆಗಿದ್ದಾರೆ. ತಂದೆ ಮಕ್ಕಳ ಜೀವನವನ್ನ ತಿಳ್ಕೊಳ್ತಾರೆ ಅಲ್ವ? ಶಿವ ಬಾಬಾ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ, ಮಾಡಿಸ್ತಾರೆ, ಮಾಡಿ ಮಾಡಿಸುವಂತಹವರಲ್ವ? ನೀವು ಸಹ ಕಲಿಯಿರಿ, ಅನ್ಯರಿಗೂ ಸಹ ಕಲಿಸಿರಿ. ಬಾಬಾ ಓದಿಸ್ತಾ ಇದ್ದಾರೆ, ಮತ್ತೆ ಹೇಳುತ್ತಾರೆ ನೀವು ಬೇರೆಯವರಿಗೆ ಓದಿಸಿ ಎಂದು. ಶಿವ ತಂದೆಯ ತಮಗೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರದ ಜ್ಞಾನ ನನ್ನಲ್ಲಿ ಏನಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದಾಗ 84 ಜನ್ಮ ಹೇಗೆ ಪಡ್ಕೊಳ್ತೀರಾ, ಈ 84 ಜನ್ಮಗಳ ಕತೆ ಬುದ್ಧಿಯಲ್ಲಿ ಇರಬೇಕು. ಇದು ಬುದ್ಧಿಯಲ್ಲಿ ಇತ್ತು ಅಂದ್ರೆ ಚಕ್ರವರ್ತಿ ರಾಜರಾಗ್ಬಿಡ್ತೀರ. ಇದಾಗಿದೆ ಜ್ಞಾನ, ಬಾಕಿ ಯೋಗದಿಂದಲೇ ಪಾಪಗಳು ಕಟ್ಟಾಗತ್ತೆ. ಪೂರ್ತಿ ದಿನದ ಲೆಕ್ಕಾಚಾರವನ್ನ ತೆಗೆಯಿರಿ. ನೆನಪೇ ಮಾಡಲಿಲ್ಲ ಅಂತ ಅಂದ್ರೆ ಲೆಕ್ಕಾಚಾರವನ್ನ ಏನ್ ಬರೀತೀರ? ಪೂರ್ತಿ ದಿನದಲ್ಲಿ ಏನೇನ್ ಮಾಡಿದ್ರಿ ಇದಂತೂ ನೆನಪಿರುತ್ತಲ್ವಾ? ಹಾಗೆ ಮನುಷ್ಯರು ತನ್ನ ಲೆಕ್ಕಾಚಾರವನ್ನ ತೆಗಿತಾರೆ. ನಾವೆಷ್ಟು ಶಾಸ್ತ್ರಗಳನ್ನ ಓದಿದೀವಿ, ಎಷ್ಟು ಪುಣ್ಯವನ್ನ ಮಾಡಿದೀವಿ ಎಂದು ಲೆಕ್ಕಾಚಾರ ಬರೀತಾರೆ ಮನುಷ್ಯರು. ಹೇಳ್ತಾರೆ ಕಿತ್ನ ಸಮಯ ಆದಕೀಯ, ಕಿತ್ನ ಖುಷಿನೇ ಆಕ ಬಾಪ್ಕ ಪರಿಚಯ. ನೀವು ಹೇಳುತ್ತೀರಾ ಎಷ್ಟು ಸಮಯ ನೆನಪು ಮಾಡಿದ್ವಿ, ಎಷ್ಟು ಖುಷಿಯಲ್ಲಿದ್ದು ಬಾಪರವರ ಪರಿಚಯವನ್ನ ಕೊಟ್ಟುವಿ, ಈ ಲೆಕ್ಕಾಚಾರ ತಾವು ಮಕ್ಕಳಿಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ತಂದೆಯ ಮೂಲಕ ಎಲ್ಲ ಪಾಯಿಂಟ್ಸ್ ಸಿಗತ್ತೆ, ಗಳಿಗೆ ಗಳಿಗೆಗೂ ಅದರ ಮಂಥನ ಮಾಡಿ ಏನು ಜ್ಞಾನ ಸಿಗ್ತಾ ಇದೆ ಅದನ್ನ ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳಿ. ಪ್ರತಿದಿನ ಮುರುಳಿ ಓದಿ ತುಂಬಾ ಒಳ್ಳೆಯದು. ಮುರುಳಿಯಲ್ಲಿ ಎಲ್ಲ ಪಾಯಿಂಟ್ಸ್ ಇದೆ, ಅದನ್ನ ಗಳಿಗೆ ಗಳಿಗೆಗೂ ಮಂಥನ ಮಾಡುತ್ತಾ ಇರಬೇಕು. ಯಹ ರಹನೆ ವಾಲೊಂದ್ಸರಿ ಬಾಹ ವಿಲಾಯತ್ ಮೇ ರಹನೆ ವಾಲೆ ಜಾಸ್ತಿ ಆದ್ಮೇಲೆ ಇದೆ. ಬಾಬೇಟ್ರೆ ಇಲ್ಲಿರುವವರಿಗಿಂತಲೂ ಹೊರಗಡೆ ಹೊರ ದೇಶಗಳಲ್ಲಿ ಇರುವಂತಹವರು ಹೆಚ್ಚು ನೆನಪಿನಲ್ಲಿ ಇರ್ತಾರೆ. ಎಷ್ಟು ಬಂಧನದಲ್ಲಿ ಇರುವಂತಹವರು ಇರ್ತಾರೆ ಬಾಬರವರನ್ನ ಎಂದು ನೋಡೇ ಇರಲ್ಲ, ಆದ್ರೆ ನೆನಪು ಎಷ್ಟು ಮಾಡುತ್ತಾರೆ, ನಶೆ ಏರಿರುತ್ತೆ ಅವರಿಗೆ. ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರಗಳಾಗ್ತಾ ಇರುತ್ತೆ. ಅನಾಯಾಸವಾಗಿ ಕೇಳ್ತಾ ಕೇಳ್ತಾನೆ ಅವರಿಗೆ ನಿಶ್ಚಯ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ
ಆಂತರಿಕದಲ್ಲಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ, ನಾವೆಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಬಹುದು, ನಮ್ಮ ನಡತೆ ಹೇಗಿದೆ, ಯಾವುದೇ ತಿನ್ನುವ ಕುಡಿಯುವ ಲಾಲಚಂತೂ ಇಲ್ವ, ಯಾವುದೇ ಅಭ್ಯಾಸವನ್ನ ಇಟ್ಕೊಳ್ಬಾರ್ದು. ಮುಖ್ಯ ಮಾತಾಗಿದೆ ಅವ್ಯಭಿಚಾರಿ ನೆನಪಿನಲ್ಲಿ ಇರುವುದು. ತಮ್ಮ ಹೃದಯದಿಂದ ತಾವು ಕೇಳಿಕೊಳ್ಳಿ, ನಾನು ಯಾರನ್ನೂ ನೆನಪು ಮಾಡುತ್ತಾ ಇಲ್ವ, ಅಥವಾ ಯಾರನ್ನ ನೆನಪು ಮಾಡುತ್ತಾ ಇದ್ದೀನಿ? ಬಾಬರವರನ್ನೇ ನೆನಪು ಮಾಡುತ್ತಾ ಇದ್ದೀನ? ನೋಡ್ಕೊಳ್ಳಿ, ಎಷ್ಟು ಸಮಯ ಬೇರೆಯವರನ್ನ ನೆನಪು ಮಾಡುತ್ತೀನಿ, ಎಷ್ಟು ಸಮಯ ಬಾಬಾ ನೆನಪು ಮಾಡುತ್ತೀನಿ, ಎಷ್ಟು ಸಮಯ ಬೇರೆಯವರನ್ನ ನೆನಪು ಮಾಡ್ತೀನಿ, ಇದು ನಿಮ್ಮ ಹೃದಯದಿಂದ ನೀವೇ ಹೇಳಿಕೊಳ್ಳಿ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಬೇಕು, ಪಾಪಗಳನ್ನು ಕಟ್ ಮಾಡಬೇಕು. ಕೆಲವರಂತೂ ಈ ರೀತಿ ಪಾಪ ಮಾಡುತ್ತಾರೆ, ಬಾಬಾ ಹೇಳ್ತಾರೆ ಜಬಾತ್ ಮತ್ ಕುಜ್, ಆ ಮಾತೇ ಕೇಳ್ಬೇಡಿ, ಅಂತಹ ಪಾಪಗಳನ್ನೆಲ್ಲ ಮಾಡ್ತಾರೆ. ಭಗವಂತ ಹೇಳ್ತಾರೆ ಇದನ್ ಮಾಡಿ ಅಂದ್ಬಿಟ್ಟು, ಆದ್ರೆ ಪಾಪ ಮಾಡುವಂತಹವ್ರು ಹೇಳ್ತಾರೆ ನಾವು ಪರವಶವಾಗಿದ್ದೀವಿ ಅಂದ್ಬಿಟ್ಟು, ಅಂದ್ರೆ ಅರ್ಥ ಮಾಯೆಗೆ ವಶವಾಗಿದ್ದೀವಿ. ಅಚ್ಛಾ, ಮಾಯಕ್ಕೆ ವಶ ಇರೋ ಬಾಬಾ ಹೇಳ್ತಾರೆ ಸರಿ, ಹಾಗಾದ್ರೆ ಮಾಯೆಗೇನೆ ವಶ ಆಗಿದ್ದೀವಿ. ನಿಮ್ಗಂತೂ ಶ್ರೀಮದ್ದದಂತೆ ನಡಿಬೇಕಾಗಿದೆ, ಶ್ರೀಮದ್ದದಂತೆ ನಡಿ. ತುಮ್ಹೇ ಯಥೋ ಶ್ರೀಮತ್ ಪರ್ ಚರಣ ಯಥೋ ಅಪ್ನಿ ಮತ್ ಪರ್, ತಂದೆಯ ಶ್ರೀಮದ್ದದಂತೆ ನಡಿಬೇಕು, ಇಲ್ಲ ತಮ್ಮ ಮತದಂತೆ ನಡಿಬೇಕು, ನೋಡ್ಕೊಳ್ಬೇಕು ಈ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಪಾಸ್ ಆಗ್ತೀನಿ, ಏನ್ ಪದವಿ ಪಡ್ಕೊಳ್ತೀನಿ, 21 ಜನ್ಮಗಳಿಗಾಗಿ ನಷ್ಟ ಆಗ್ಬಿಡುತ್ತೆ ಮಾಡಿದ್ರೆ ಅಂತ. ಯಾವಾಗ ಕರ್ಮಾತೀತ ಅವಸ್ಥೆ ಆಗತ್ತೆ ಮತ್ತೆ ದೇಹಾಭಿಮಾನದ ಹೆಸರು ಇರುವುದಿಲ್ಲ, ಅದಕ್ಕೆ ಹೇಳಲಾಗತ್ತೆ ದೇಹಿ ಅಭಿಮಾನಿ ಆಗಿರಿ. ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಯಾವುದೇ ಕರ್ತವ್ಯ ಈ ರೀತಿ ಮಾಡಬಾರ್ದು, ಅದರಿಂದ ಯಜ್ಞ ಪಿತನ ನಿಂದನೆ ಆಗುವ ಹಾಗೆ. ತಂದೆಯ ಮೂಲಕ ಏನು ರೈಟಿಯಸ್ ಬುದ್ಧಿ ಸಿಕ್ಕಿದೆ, ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು, ಯಾರಿಗೂ ದುಃಖವನ್ನ ಕೊಡಬಾರ್ದು. ಯಜ್ಞ ಪಿತನ ನಿಂದನೆ ಆಗುವಂತಹ ಯಾವುದೇ ಕರ್ತವ್ಯವನ್ನ ಮಾಡಬಾರದು. ತಂದೆಯ ಮೂಲಕ ಏನು ಸತ್ಯವಾದ ಸರಿಯಾದ ಬುದ್ಧಿ ಸಿಕ್ಕಿದೆ, ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು, ಯಾರಿಗೂ ಸಹ ದುಃಖ ಕೊಡಬಾರದು. ಎರಡನೇ ಪಾಯಿಂಟು, ಪರಸ್ಪರದಲ್ಲಿ ಉಲ್ಟಾ ಸಮಾಚಾರಗಳನ್ನ ಕೇಳಬೇಡಿ, ಅನ್ಯರಿಂದ ಉಲ್ಟಾ ಸುಲ್ಟಾ ಸಮಾಚಾರಗಳನ್ನ ಕೇಳಬಾರದು. ಪರಸ್ಪರದಲ್ಲಿ ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು. ಸುಳ್ಳು ವಿಕಾರಿ ಮಾತುಗಳು, ಮನೆ ಒಡೆಯುವಂತಹ ಮಾತುಗಳು, ಇದೆಲ್ಲವನ್ನ ಬಿಟ್ಟು ಮುಖದಿಂದ ಸದೈವ ಜ್ಞಾನ ರತ್ನಗಳೇ ಹೊರಬರ್ತಾ ಇರಬೇಕು. ಕೆಟ್ಟ ಮಾತುಗಳನ್ನ ಕೇಳಬಾರದು ಮತ್ತು ಹೇಳಲೂಬಾರದು. ವರದಾನ, ಖುಷಿಗಳ ಅಕೂಟ ಖಜಾನೆಯಿಂದ ಭರ್ಪೂರ್ ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಖುಷಿಯ ಅಕೂಟ ಖಜಾನೆಯಿಂದ ಸಂಪನ್ನ ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಖುಷಿಗಳ ಸಾಗರನ ಮೂಲಕ ಪ್ರತಿನಿತ್ಯ ಖುಷಿಯ ಅಕೂಟ ಖಜಾನೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಎಂತಹ ಪರಿಸ್ಥಿತಿಯಲ್ಲಿ ಖುಷಿಯನ್ನ ಕಳ್ಕೊಳ್ಬಾರ್ದು, ಯಾವುದೇ ಮಾತಿನ ಚಿಂತೆ ಇರಬಾರ್ದು. ಈ ರೀತಿಯೆಲ್ಲ ಪ್ರಾಪರ್ಟಿ ಏನಾಗ್ಬಿಡುತ್ತೋ, ಪರಿವಾರ ಏನಾಗ್ಬಿಡುತ್ತೋ, ಈ ರೀತಿ ಚಿಂತೆ ಮಾಡಬೇಡಿ, ಪರಿವರ್ತನೆ ಅಂತೂ ಆಗ್ಲೇಬೇಕಾಗಿದೆ. ಹಳೆಯ ಪ್ರಪಂಚದಲ್ಲಿ ಎಷ್ಟು ಶ್ರೇಷ್ಠರಿರಬಹುದು, ಅದು ಎಲ್ಲವೂ ಹಳೆಯದೆ, ಅದಕ್ಕೋಸ್ಕರ ನಿಶ್ಚಿಂತರಾಗ್ಬೇಡಿ, ಏನಾಗುತ್ತೆ ಒಳ್ಳೆಯದೇ ಆಗುತ್ತೆ.
ಬ್ರಾಹ್ಮಣರಿಗೋಸ್ಕರ ಎಲ್ಲ ಒಳ್ಳೆಯದೆ, ಯಾವುದು ಕೆಟ್ಟದಾಗಲ್ಲ. ನಿಮ್ಮ ಹತ್ರ ಈ ರೀತಿ ಆಸ್ತಿ ಇದೆ, ಅದನ್ನು ಯಾರೂ ಕಿತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ, ಅಂತಹ ಆಸ್ತಿ ಇದೆ. ಅದಕ್ಕೋಸ್ಕರ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. ಸ್ಲೋಗನ್: ಈ ಸಂಸಾರವನ್ನು ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಆಟದ ಗೊಂಬೆಗಳೆಂದು ತಿಳಿದು ನಡೆದಾಗ ಎಂದಿಗೂ ನಿರಾಶರಾಗುವುದಿಲ್ಲ. ಅಚ್ಚಾ, ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಬ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕೆ ರುಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಬ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ.